ಬಿಜೆಪಿಯ ಹಾಲಿ ಸಂಸದರು ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಕಾಂಗ್ರೆಸ್ನಿಂದ ಈಗ ನೋಡಬೇಕು ನೆಕ್ಸ್ಟ್ ಹೆಸರನ್ನ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು ಇದು ಬಿಜೆಪಿ ಡಾಕ್ಟರ್ ಉಮೇಶ್ ಜಾಧವ್ ಇನ್ನು ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರದು ರಾಧಾಕೃಷ್ಣ ಅವ್ರದು ಪ್ರಿಯಾಂಕಾ ಖರ್ಗೆ ಅವ್ರದು ಇವರೆಲ್ಲರೂ ಕೂಡ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧಿಸುವ ಸಾಧ್ಯತೆ ಇತ್ತು ಅಂತಿದ್ರು ಆದ್ರೆ ಯಾಕೋ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲ್ಲ ಅಂತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಎಂಟ್ರಿ ಕೊಡಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರ ಹೆಸರು ತೋರಿಸಿದ್ವಲ್ಲ ಈ ಸಲ ಅವರು ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಅವರು ಅಖಾಡಕ್ಕೆ ಇಳಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಮಾರುತಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂಪಿ ಅವರೇ ಗೆಲ್ತಾರಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಈ ಬಾರಿ ದೊಡ್ಡ ಪ್ರತಿಷ್ಠೆ ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ ಗೆಲ್ಲಿಸ್ಕೊಳ್ಳೇಬೇಕು ಅವರ ಮಗ ಮಿನಿಸ್ಟರ್ ಆಗಿದ್ದಾರೆ ಗೆಲ್ಲಿಸ್ಕೊಳ್ಳೇಬೇಕು ಪ್ರತಿಷ್ಠೆ ಅಂತೂ ಇದ್ದೇ ಇದೆ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅಂತ 2019 ಆದಾಗ ಯಾರು ಕೂಡ ಜಾಧವ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕಿರಲಿಲ್ಲ ಆದರೆ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳು ಮಾಡಿದಂತಹ ಒಂದು ಸ್ಟ್ರಾಟಜಿಯಿಂದ ಅವತ್ತು ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸೋಲಿಲ್ಲದ ಸರ್ದಾರ ಅಂತ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕರಿತಾ ಇದ್ರು ಕಲಬುರಗಿಯಲ್ಲಿ ಕರಿತಾ ಇದ್ರು ಅಂತವ್ರಿಗೆ ಸೋಲನಿಸೋದ್ರಲ್ಲಿ ಯಶಸ್ವಿ ಆಗಿದ್ರು ಈ ಬಾರಿನೂ ಕೂಡ ಬಿಜೆಪಿಯಿಂದ ಉಮೇಶ್ ಜಾಧವ್ ಅವ್ರಿಗೆ ಟಿಕೆಟ್ ಪಕ್ಕಾ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ನಾನು ಪ್ರವಾಸ ಮಾಡಬೇಕಾಗಿದೆ ಹೀಗಾಗಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದ್ದರೂ ಕೂಡ ಅವರು ಸ್ಪರ್ಧೆಗೆ ಇಚ್ಛೆ ಪಡ್ತಾ ಇಲ್ಲ ರಾಧಾಕೃಷ್ಣ ಅವರ ಹೆಸರು ಬಹುತೇಕ ಪಕ್ಕ ಆದಂತೆ ಕಾಣಿಸ್ತಾ ಇದೆ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ಆಗುವಂತಹ ಎಲ್ಲ ಸಾಧ್ಯತೆಗಳು ರಾಧಾಕೃಷ್ಣ ಅವರ ಫೋಟೋ ಇರುತ್ತೆ ನಿಜ ಆದ್ರೆ ಅಭ್ಯರ್ಥಿ ತರ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಟುಂಬದವರ ಕೆಲಸ ಮಾಡ್ತಾರೆ ಬಟ್ ಈ ಬಾರಿ ಏನಾದ್ರು ಟಕ್ಕರ್ ಕೊಡೋಕೆ ಸಾಧ್ಯ ಆಗುತ್ತೆ ಇವ್ರ ಕೈಲಿ ಅಂತ ಬಿಜೆಪಿಗೆ ಖಂಡಿತವಾಗಿಯೂ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಅದು ಬಿಜೆಪಿಗೆ ರಾಷ್ಟ್ರೀಯ ನಾಯಕರಿಗೆ ಒಂದು ಟಕ್ಕರ್ ಕೊಡಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತೆ ಖರ್ಗೆ ಅವರ ಫ್ಯಾಮಿಲಿ ಇರುವಂತದ್ದು ಹೀಗಾಗಿ ಅವರ ಕುಟುಂಬದಿಂದಲೇ ಅಭ್ಯರ್ಥಿಯನ್ನು ಕೂಡ ಆಗ್ತಾ ಇದ್ದಾರೆ ನೆಕ್ ಟು ನೆಕ್ ಫೈಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಹರೀಶ್ ನಾಗರಾಜ್ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ 2019 ಆದಾಗ ಯಾರು ಕೂಡ ಜಾಧವ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕಿರಲಿಲ್ಲ ಆದರೆ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳು ಮಾಡಿದಂತಹ ಒಂದು ಸ್ಟ್ರಾಟಜಿಯಿಂದ ಅವತ್ತು ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸೋಲಿಲ್ಲದ ಸರ್ದಾರ ಅಂತ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕರಿತಾ ಇದ್ರು ಕಲಬುರಗಿಯಲ್ಲಿ ಕರಿತಾ ಇದ್ರು ಅಂತವ್ರಿಗೆ ಸೋಲನಿಸೋದ್ರಲ್ಲಿ ಯಶಸ್ವಿ ಆಗಿದ್ರು ಈ ಬಾರಿನೂ ಕೂಡ ಬಿಜೆಪಿಯಿಂದ ಉಮೇಶ್ ಜಾಧವ್ ಅವ್ರಿಗೆ ಟಿಕೆಟ್ ಪಕ್ಕಾ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ನಾನು ಪ್ರವಾಸ ಮಾಡಬೇಕಾಗಿದೆ ಹೀಗಾಗಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇದ್ರೂ ಕೂಡ ಅವರು ಸ್ಪರ್ಧೆಗೆ ಇಚ್ಛೆ ಪಡ್ತಾ ಇಲ್ಲ ರಾಧಾಕೃಷ್ಣ ಅವರ ಹೆಸರು ಬಹುತೇಕ ಪಕ್ಕ ಆದಂತೆ ಕಾಣಿಸ್ತಾ ಇದೆ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ಆಗುವಂತಹ ಎಲ್ಲ ಸಾಧ್ಯತೆಗಳು ನಿಜ ಆದ್ರೆ ಅಭ್ಯರ್ಥಿ ತರ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಕುಟುಂಬದವರ ಕೆಲಸ ಮಾಡ್ತಾರೆ ಬಟ್ ಈ ಬಾರಿ ಏನಾದ್ರು ಟಕ್ಕರ್ ಕೊಡೋಕೆ ಸಾಧ್ಯ ಆಗುತ್ತೆ ಇವ್ರ ಕೈಲಿ ಅಂತ ಬಿಜೆಪಿಗೆ ಖಂಡಿತವಾಗಿಯೂ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಅದು ಬಿಜೆಪಿಗೆ ರಾಷ್ಟ್ರೀಯ ನಾಯಕರಿಗೆ ಒಂದು ಟಕ್ಕರ್ ಕೊಡಲೇಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತೆ ಖರ್ಗೆ ಅವರ ಫ್ಯಾಮಿಲಿ ಇರುವಂತದ್ದು ಹೀಗಾಗಿ ಅವರ ಕುಟುಂಬದಿಂದಲೇ ಅಭ್ಯರ್ಥಿಯನ್ನು ಕೂಡ ಆಗ್ತಾ ಇದ್ದಾರೆ ನೆಕ್ ಟು ನೆಕ್ ಫೈಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಹರೀಶ್ ನಾಗರಾಜ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ